ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದೊಳಗೆ ನಾವು ನಮ್ಮ ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಂದ್ರೆ ಕನ್ಯಾಕುಮಾರಿ ಈ ಸ್ಥಳದ ಬಗ್ಗೆ ಇನ್ಫಾರ್ಮೇಶನ್ ನೋಡ್ಕೊಂಬರೋಣ ಬರ್ರಿ. ಕನ್ಯಾಕುಮಾರಿನ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಯಾಕಂತಂದ್ರೆ ಇಲ್ಲಿ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಆಮೇಲೆ ಹಿಂದೂ ಮಹಾಸಾಗರ ಮೂರು ಮಹಾಸಮುದ್ರಗಳು ಇಲ್ಲೇ ಸೇರ್ತಾವ. ಹಂಗಾಗಿ ಇದನ್ನು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಈ ಸ್ಥಳದೊಳಗೆ ಪಾರ್ವತಿ ಶಿವನಿಗೋಸ್ಕರ ಭಾಳ ವರ್ಷ ತಪಸ್ಸು ಮಾಡಿದ್ರಂತ. ಹಂಗೆ ಇಲ್ಲೇ ಸ್ವಾಮಿ ವಿವೇಕಾನಂದ ಅವರು ತಪಸ್ಸು ಮಾಡ್ಯಾರ. ಇದ್ರ ಜೊತೆಗೆ ಕನ್ಯಾಕುಮಾರಿ ಒಳಗೆ ಸನ್ರೈಸ್ ಆಮೇಲೆ ಸನ್ಸೆಟ್ನು ಭಾಳ ಫೇಮಸ್ ಅದಾವ. ವಿವೇಕಾನಂದ ರಾಕ್ ಮೆಮೋರಿಯಲ್ ಐತಲ್ಲ, ಇದನ್ನು 1970 ನಿರ್ಮಿಸ್ಯಾರ. ಆಮೇಲೆ ಅದ್ರ ಬಾಜೂಕನ ತಿರುವಲ್ಲೂರ್ ಸ್ಟ್ಯಾಚುನೂ ಐತಿ. ವಿವೇಕಾನಂದ ರಾಕ್ ಮೆಮೋರಿಯಲ್ ಮೇಲೆ ಧ್ಯಾನ ಮಂಟಪ ಐತಿ, ಅಲ್ಲಿ ಹೋಗಿ ನೀವು ಧ್ಯಾನನೂ ಮಾಡಬಹುದು. ಡಿಸೆಂಬರ್ 25, 26, 27 ಈ ಮೂರು ದಿನ 1892 ಸ್ವಾಮಿ ವಿವೇಕಾನಂದ ಅವರು ಆ ದಡದಿಂದ ಈ ಬಂಡಿ ತನಕ ಈಜ್ಕೊಂತ ಬಂದ, ಇಲ್ಲಿ ಧ್ಯಾನ ಮಾಡಿದ್ರಂತ. ಸಮುದ್ರ ದಂಡಿಯಿಂದ ಈ ಧ್ಯಾನ ಮಂದಿರಕ್ಕೆ ಬರಬೇಕಂತಂದ್ರೆ ಹಡಗಿನಿಂದ ಬರಬೇಕು. ಆಮೇಲೆ ಒಬ್ಬರಿಗೆ 200 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬಂದ ಮೇಲೆ ಮತ್ತೆ ಸ್ಪೆಷಲ್ ಎಂಟ್ರೆನ್ಸ್ ಹೋಗಬೇಕು, ಅದಕ್ಕೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ ಎಕ್ಸ್ಟ್ರಾ. ನೀವು ಈ ಬಂಡಿ ಮೇಲಿಂದ ಸುತ್ತಲೂ ನೋಡಿದಾಗ ಬರೀ ನೀರು ಕಾಣಿಸ್ತೈತಿ. ಆಮೇಲೆ ಈ ಬಂಡಿಯಿಂದ ಪೂರಾ ನೀರು ಸುತ್ತುವರೆದೈತಿ, ಇದೆಲ್ಲ ಸಮುದ್ರದ ನೀರು. ಆಮೇಲೆ ಈ ಸೈಡಿಂದ ಮತ್ತೊಂದು ಕಡೆ ನೋಡಿದಾಗ ತಿರುವಲ್ಲೂರ್ ಸ್ಟ್ಯಾಚುನೂ ನಿಮಗೆ ಕಾಣಿಸ್ತೈತಿ. ಈ ಜಾಗದಿಂದ ನೀವು ನಿಂತು ನೋಡಿದಾಗ ತಿರುವಲ್ಲೂರ್ ಸ್ಟ್ಯಾಚುನೂ ಕಾಣಿಸ್ತೈತಿ ಒಂದು ಸೈಡು. ಆಮೇಲೆ ಈ ಕಡೆ ನೀವು ಧ್ಯಾನ ಮಂದಿರನೂ ನೋಡಬಹುದು. ಇದೆಲ್ಲ ಪೂರಾ ನೀರಿಂದ ಸುತ್ತುವರೆದೈತಿ. ಆಮೇಲೆ ನೋಡೋಕೆ ಭಾಳ ಚಲೋ ಐತಿ. ಈ ಸ್ಥಳಗಳನ್ನೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಚಲೋ ಮೇಂಟೈನ್ ಮಾಡ್ಯಾರ. ಈಗ ನಾವು ಧ್ಯಾನ ಮಂದಿರಿಂದ ತಿರುವಲ್ಲೂರ್ ಸ್ಟ್ಯಾಚು ಹೋಗ್ಬೇಕಂತಂದ್ರೆ ನಾವು ಬೋಟಿಂದನೇ ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ, ನಡ್ಕೊಂಡು ಹೋಗೋಕೆ ಆಗಂಗಿಲ್ಲ. ಯಾಕಂತಂದ್ರೆ ಎಲ್ಲ ಕಡೆ ನೀರೈತಿ. ಈಗ ನೀವು ವ್ಯೂ ನೋಡಾಕತ್ತಿದ್ದು ತಿರುವಲ್ಲೂರ್ ಸ್ಟ್ಯಾಚು ಕಡೆಯಿಂದ ನೋಡಾಕತ್ತೀವಿ. ಆಮೇಲೆ ಇಲ್ಲಿಂದ ಧ್ಯಾನ ಮಂದಿರ ಹಿಂಗೆ ಕಾಣಿಸ್ತೈತಿ. ಇಲ್ಲೇ ನೀವು ಈ ಬೋಟ್ಗಳು ನೋಡಾಕತ್ತಿರಲ್ಲ, ಕನ್ಯಾಕುಮಾರಿಯಿಂದ ಈ ಧ್ಯಾನ ಮಂದಿರ, ಧ್ಯಾನ ಮಂದಿರಿಂದ ತಿರುವಲ್ಲೂರ್ ಸ್ಟ್ಯಾಚು, ಇಲ್ಲಿಂದ ಮತ್ತೆ ವಾಪಸ್ ಕನ್ಯಾಕುಮಾರಿ ಹೋಗ್ಬೇಕಂದ್ರೆ ಈ ಬೋಟ್ಗಳನ್ನ ವಾಪಸ್ಬೇಕು. ತಿರುವಲ್ಲೂರ್ ಅವರು ಇವರು ತಮಿಳಿನ ಮಹಾನ್ ಕವಿಗಳು, ಹಿಂಗಾಗಿ ಅವ್ರ ಹೆಸರು ಮೇಲೆ ಒಂದು ಸ್ಟ್ಯಾಚು ರೆಡಿ ಮಾಡ್ಯಾರ. ಈ ಮೂರ್ತಿ 133 ಫೀಟ್ ಹೈಟ್ ಐತೆ. ಈ ಬೃಹತ್ ಮೂರ್ತಿ ರೆಡಿ ಮಾಡೋಕೆ 10 ವರ್ಷ ಟೈಮ್ ತೊಗೊಂಡಿತ್ತಂತ. ಈ ವ್ಯೂ ನಾವು ಪೂರಾ ಬಿಲ್ಡಿಂಗ್ ಮೇಲೆ ಹತ್ತಿದ್ವಿ, ಅಲ್ಲಿಂದ ಎಲ್ಲ ನೋಡೋಕ್ಕೂ ಭಾಳ ಚಲೋ ಇತ್ತು. ಹಾಗಾಗಿ ನಾವು ಈ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ವಿ. ಬೋಟಿಂದ ಇಳಿದ್ಮೇಲೆ ನಾವು ಈ ಎಲ್ಲ ಮೆಟ್ಲುಗಳನ್ನ ಹತ್ತಿ ಮೇಲೆ ಹೋಗಬೇಕು, ಆವಾಗ ನಮಗೆ ಸ್ಟ್ಯಾಚು ಸಿಗ್ತೈತಿ. ಈ ಸ್ಟ್ಯಾಚು 133 ಫೀಟ್ ಹೈಟ್ ಐತಿ. ಆಮೇಲೆ ಇದು 30 ಫೀಟ್ ಹೈಟ್ ಬಂಡಿ ಮೇಲೇನ ಸ್ಥಾಪಿತ ಆಗೈತಿ. ನಾವು ಪೂರಾ ಮೇಲೆ ಹತ್ತಿ ಹೋದ್ಮೇಲೆ ಈ ಥರ ಕಾಣಿಸ್ತೈತಿ. ಆಮೇಲೆ ಇದು ಸ್ಟ್ಯಾಚು ಬಾಜುಕಿಂದನ ನಾವು ವಿಡಿಯೋ ಮಾಡಿರೋದು. ಎಷ್ಟು ದೊಡ್ಡದಾಯ್ತು ನೋಡ್ರಿ ಇದು.